ವಿಡಿಯೋ ಒಳಗಡೆ ಹೋಗೋಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಂಗ್ಳೂರ್ ಅಡಿಗೆ. ನೋಡಿ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ನಾವು ಕರ್ಮಿನ್ ಸಾರು ಹೇಗೆ ಮಾಡೋದಂತ ಹೇಳಿ ನೋಡೋಣ. ಸ್ಟೌವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸ್ವಲ್ಪ ಚಿಟಪಟ ಅಂದಿದ ತಕ್ಷಣ ಸ್ವಲ್ಪ ಮೆಂತ್ಯ ಹಾಕ್ಕೊಳ್ಳಿ. ಕರ್ಬೇವು ಹಾಕಿದ ಮೇಲೆ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ಳಿ. ಈರುಳ್ಳಿ ಫ್ರೈ ಆಗೋದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಆಗ ಬೇಗ ಫ್ರೈ ಆಗುತ್ತೆ. ಈರುಳ್ಳಿ ಫ್ರೈ ಆಗಿದ ತಕ್ಷಣ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳೋಣ. ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಕರ್ಮೀನ್ ಇವಾಗ ಆ್ಯಡ್ ಮಾಡ್ಕೊಳ್ಳೋಣ. ಕರ್ಮೀನಲ್ಲಿ ಉಪ್ಪಿರುತ್ತೆ ಮತ್ತು ಮರಳಿರುತ್ತೆ, ಅದರಿಂದ ನೀವು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಫಸ್ಟು ಬಿಸಿನೀರಲ್ಲಿ ಹಾಕಿ 1-2 ನಿಮಿಷ ಬಿಸಿನೀರಲ್ಲಿ ಹಾಕಿಡಿ, ಅದರಲ್ಲಿರೋ ಉಪ್ಪು ಮತ್ತು ಮರಳೆಲ್ಲ ಬಂದ್ಬಿಡುತ್ತೆ. ಆಮೇಲೆ 1-2 ಸತಿ ವಾಶ್ ಮಾಡ್ಕೊಳ್ಳಿ. ಈಗ ಕರ್ಮೀನ್ ಆ್ಯಡ್ ಮಾಡ್ಕೊಳ್ಳೋಣ. ನಾನು 2 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು, 1.5 ಸ್ಪೂನಷ್ಟು ಧನಿಯಾ ಪೌಡರ್ನ ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಳ್ಳಿ. ನೀವು ಬರೀ ರೆಡ್ ಚಿಲ್ಲಿ ಪೌಡರ್ ಹಾಕೋದಿದ್ರು 2 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ, 1.5 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ಳಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಕರ್ಮಿನಲ್ಲಿ ಆಲ್ರೆಡಿ ಉಪ್ಪಿರುತ್ತೆ, ಅದರಿಂದ ನೀವು ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ಕಮ್ಮಿ ಇದ್ದರೂ ಬೇಕಾದ್ರೆ ಇನ್ನೊಂದು ಸತಿ ಹಾಕ್ಕೊಬೋದು, ಜಾಸ್ತಿ ಅಂತೂ ಹಾಕಬೇಡಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಿಮಗೆ ಗೊಜ್ಜು ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕಬೇಡಿ. ಇದು ಕರ್ಮಿನ್ ಸಾರು ಬಂದು ಒಂದು ಸ್ವಲ್ಪ ಗೊಜ್ಜು ಥರ ಇದ್ರೇ ಚೆನ್ನಾಗಿರೋದು. ಒಂದು ಸ್ವಲ್ಪ ಹಾಕ್ಕೊಂಡ್ರೂ ಅನ್ನದಲ್ಲಿ ಮಿಕ್ಸ್ ಮಾಡಿ ತಿನ್ಬೋದು, ತುಂಬ ಸೂಪರಾಗಿರುತ್ತೆ. ಈಗ ಹುಣ್ಸೆಹಣ್ಣು ರಸ ಆ್ಯಡ್ ಮಾಡ್ಕೊಳ್ಳೋಣ. 1 ನಿಂಬೆಹಣ್ಣು ಸೈಜು ಹುಣ್ಸೆಹಣ್ಣು ತೊಗೊಂಡು ಚೆನ್ನಾಗಿ ಕಿವುಚಿಟ್ಕೊಳ್ಳಿ. ಕರ್ಮಿನ್ ಸಾರಿಗೆ ಒಂದು ಸ್ವಲ್ಪ ಹುಳಿ ಜಾಸ್ತಿ ಇದ್ರೇ ಚೆನ್ನಾಗಿರೋದು, ಅದರಿಂದ ಹುಣ್ಸೆಹಣ್ಣು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಆಗ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ನೀರು ಹಾಕಿದ್ಮೇಲೆ ಒಂದು ಕುದಿ ಬಂದಮೇಲೆ ಸ್ಟೌವ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ. ಆಗ ಬಂದು ಎಣ್ಣೆ ಎಲ್ಲ ನಾವು ಹಾಕಿರೋ ಎಣ್ಣೆ ಪೂರ್ತಿ ಸೈಡಿಗೆ ಎಣ್ಣೆ ಬಿಟ್ಕೊಂಡು ಬರುತ್ತೆ, ಆವಾಗ ಬಂದು ಕರ್ಮಿನ್ ಸಾರು ಸೂಪರಾಗಿ ರೆಡಿಯಾಗಿರುತ್ತೆ ಫ್ರೆಂಡ್ಸ್. ಕರ್ಮೀನು ಕೂಡ ಬೆಂದಿರುತ್ತೆ, ಅದು ಒಂದು ಕುದಿ ಬಂದರೆ ಸಾಕು ಕರ್ಮೀನು ಬೇಗ ಬೆಂದೋಗುತ್ತೆ. ಅದರಿಂದ ನೋಡಿ ನೀವು ಚೆಕ್ ಮಾಡ್ಕೊಳ್ಳಿ, ಅವಾಗವಾಗ ಚೆಕ್ ಮಾಡಿಬಿಟ್ಟು ಸ್ಟೌ ಆಫ್ ಮಾಡ್ಕೊಳ್ಳಿ. ಈಗ ನೋಡಿ ಕರ್ಮಿನ್ ಸಾರು ಸೂಪರಾಗಿ ರೆಡಿಯಾಗಿದೆ. ಈಗ ಚಳಿಗಾಲ ಬಂದಿದೆ ಫ್ರೆಂಡ್ಸ್, ಚಳಿಗೆ ನೀವು ಈ ಕರ್ಬಿನ್ ಸಾರು ಮಾಡಿ ನೋಡಿ, ತುಂಬ ಸೂಪರಾಗಿರುತ್ತೆ. ಇನ್ನೂ ಹೊಸ ಹೊಸ ರೆಸಿಪಿಗೋಸ್ಕರ ಬ್ಯಾಂಗ್ಳೂರ್ ಅಡಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ, ಆವಾಗಲೇ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನಾಗಿ ಬರುತ್ತೆ. ನನ್ನ ವಿಡಿಯೋನ ನೀವು ಮಿಸ್ ಮಾಡದೆ ನೋಡ್ಬೋದು. ಥ್ಯಾಂಕ್ ಯು.